ಅಸಮಣೆ ಏರಬೇಕಾಗಿದ್ದ ಮದುಮಗಳ ಸಾವು ಮದುಮಗಳ ಅಂಗಾಂಗ ದಾನ ಮಾಡಿ ಸಾರ್ಥಕತೆ ಮೆರೆದ ಪೋಷಕರು ಮಳೆ ಪರಿಹಾರದಿಂದ ಕೈಬಿಟ್ಟಿರುವ ಫಲಾನುಭವಿಗಳನ್ನು ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸಚಿವ ಎಂಟಿಬಿ ನಾಗರಾಜ್ ಸೂಚನೆ ಜಾತಿ ಭೇದ ಭಾವಗಳನ್ನು ಬದಿಗಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಟಿಟಿಡಿ ನಿರ್ದೇಶಕ ಶಶಿಧರ್ ಕಾರು ಲಾರಿ ಬಸ್ಗಳಲ್ಲಿ ಬ್ಯಾಟರಿ ಕದಿಯುತ್ತಿದ್ದ ಕಳ್ಳರ ವರಸೆ ಬದಲು ಗ್ರಾಮ ಪಂಚಾಯಿತಿಗಳ ಮೇಲೆ ಕಣ್ಣಿಟ್ಟ ಕಳ್ಳರು ಹೆಚ್ಚರ ಹೆಚ್ಚರ ಎಲ್ಲರಿಗೂ ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ ನಾನು ನವೀನ್ ಕುಮಾರ್ ಹಸಮಣೆ ಏರಬೇಕಾಗಿದ್ದ ಮದುಮಗಳು ಸಾವನ್ನಪ್ಪಿದ್ದು ಮಗಗಳ ಅಂಗಾಂಗಗಳನ್ನು ದಾನ ಮಾಡಿ ಪೋಷಕರು ಸಾರ್ಥಕತೆ ಮೆರೆದಿರುವ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ ಹೌದು ವಿಧಿಯಾಟದ ಮುಂದೆ ಮಾನವನ ಜೀವನ ಅವನ ಕನಸಿಗೆ ಯಾವುದೇ ಬೆಲೆಯೇ ಇಲ್ಲ ಮದುವೆಯಾಗಿ ನೂತನ ಜೀವನಕ್ಕೆ ಕಾಲಿಡಬೇಕಾದ ನವವಧುವನ್ನು ಕೂಡ ಬಿಡದ ಸಾವು ಆಕೆಯನ್ನು ಬಿಡಲಿಲ್ಲ ಮದುವೆ ಮಂಟಪದಿಂದಲೇ ನಿಷ್ಕರುಣಿ ಸಾವು ಆಕೆಯನ್ನು ಕರೆದುಕೊಂಡಿದೆ ಹೀಗೆ ಮೃದಳ ಎದುರು ಗೋಳಾಡುತ್ತಿರುವ ಸಂಬಂಧಿಕರು ಸಂತೋಷವಾಗಿರಬೇಕಿದ್ದ ಮದುವೆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸುವುದು ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಡಿಚೆರವು ಗ್ರಾಮದಲ್ಲಿ ಶ್ರೀನಿವಾಸಪುರ ತಾಲೂಕು ಕೊಡಿಚೆರವು ಗ್ರಾಮದ ಕೃಷಿಕ ರಾಮಪ್ಪ ಮತ್ತು ಅಕ್ಕೆಯಮ್ಮ ಎಂಬುವರ ಹಿರಿಯ ಮಗಳಾದ ಚೈತ್ರ ಎಂಎಸ್ಸಿ ಪದವೀಧರೆ ಕೈವಾರ ಬಳಿ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿದ್ದರು ಉಪನ್ಯಾಸಕಿಯಾಗಿದ್ದ ಚೈತ್ರ ಅವರಿಗೆ ಇತ್ತೀಚೆಗೆ ಹೊಸಕೋಟೆ ಮೂಲದ ಯುವಕನೊಂದಿಗೆ ಮದುವೆ ನಿಶ್ಚಯವಾಯಿತು ಹಿರಿಯರ ಸಮ್ಮುಖದಲ್ಲಿ ಮದುವೆ ದಿನಾಂಕ ಸಹ ನಿಗದಿಯಾಗಿ ಫೆಬ್ರವರಿ 6 ಮತ್ತು 7 ರಂದು ಶ್ರೀನಿವಾಸಪುರ ಪಟ್ಟಣದ ಶ್ರೀ ಮಾರುತಿ ಸಭಾಭವನದಲ್ಲಿ ಮದುವೆ ಮಾಡಲು ನಿರ್ಧರಿಸಿದ್ದರು ಫೆಬ್ರವರಿ 6 ರಂದು ಸಂಜೆ 6 ಗಂಟೆಗೆ ಆರತಕ್ಷತೆಗೆ ಸಿದ್ಧವಾಗಿ ವರನ ಜೊತೆ ಆಗಮಿಸಿದ ಚೈತ್ರ ದಿಢೀರನೆ ಆರತಕ್ಷತೆ ವೇದಿಕೆ ಮೇಲೆಯೇ ಕುಸಿದು ಬಿದ್ದಿದ್ದಾಳೆ ಕೂಡಲೇ ಪೋಷಕರು ಮತ್ತು ಸಂಬಂಧಿಕರು ಮದುವೆ ಮನೆಯಿಂದ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ನಂತರ ಬೆಂಗಳೂರಿನ ನಿಮಾನ್ಸ್ಗೆ ಕರೆದುಕೊಂಡು ಹೋಗಲಾಗಿತ್ತು ಆದರೆ ಮೆದುಳು ನಿಷ್ಕ್ರಿಯಗೊಂಡಿದ್ದನ್ನು ವೈದ್ಯರೇ ಖಚಿತಪಡಿಸಿದ್ದಾರೆ ಆವತ್ತಿನ ದಿವಸ ಏನಾಗಲಿಲ್ಲ ನಿಂತ್ಕೊಂಡಿದ್ರು ರಿಸೆಪ್ಷನ್ ನಡೀತಾ ಇತ್ತು ಇದ್ದಕ್ಕಿದ್ದಕ್ಕೆ ಬಿದ್ದೋದ್ರು ಅಷ್ಟು ನಮಗೆ ಗೊತ್ತಾಗಿದ್ರು ಆಮೇಲೆ ಡಾಕ್ಟ್ರ್ಸ್ ಬಂದರು ಡಾಕ್ಟ್ರ್ಸ್ ಬಂದ್ರೂ ಏನಾಗಲಿಲ್ಲ ಆಮೇಲೆ ಅವರೇ ಎತ್ಕೊಂಡು ಹೋಗಿ ಡಾಕ್ಟ್ರ್ಸ್ ಎತ್ಕೊಂಡು ಹೋಗಿ ಅವರು ನಿಮ್ಮಾನ್ಸ್ಕಾಕಿದ್ರು ಅವರು ಭೈರೇಶ್ವರಿಗೆ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು ಕೈವಾರ ಹತ್ರ ಇವಾಗಿಲ್ಲ ಎಮ್ ಎಸ್ ಸಿ ಓದ್ಕೊಂಡಿದ್ರು ಅವರು ಟೀಚರಾಗಿ ಅಲ್ಲಿ ಮಾಡ್ತಾಯಿದ್ರು ನಾನೇ ನಿಲ್ಲಿಸಿದ್ದು ಅವರು ಮೊನ್ನೆ ಕರೆಸಿದ್ರು ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ರೆ ನೀವು ಹುಡುಗರಿಗೆ ಏನಾಗ್ತದೆ ಅವ್ರಿಗೆ ಎಜುಕೇಷನ್ ಹೋಗ್ಬಿಡ್ತದೆ ಅಂತ ನಾನೇ ಹೇಳಿದ್ದು ಕೆಸರ್ ಮಾಡಿದ್ದು ಬೇರೆಯವ್ರಿಗೆ ಅನುಕೂಲ ಆಗಲಿ ದುಃಖದಿಂದನೇ ಮಾಡಿರೋದು ಅದು ಕೂಡ ನಮ್ಮ ಪಾಪ ಅದು ಏನಾಗ್ತದೆ ಏನೋ ನೋಡಬೇಕು ಪಾಪ ಅವರು ಇನ್ಫಾರ್ಮೇಷನ್ ಕರೆಸ್ತಾರಂತೆ ಸಕ್ಸಸ್ ಆಗಿದ್ದರೆ ನೀನು ಇದಾಗ್ತದೆ ನಿನಗೆ ಅಂತ ಯಾರೋ ಹೇಳಿದ್ರು ಡಾಕ್ಟರ್ಸ್ ಹೇಳಿದ್ದಾರೆ ಆಗಲಿ ಪಾಪ ಇರಲಿ ಪಾಪ ಆಗಲಿ ಅಂತ ನನ್ನ ಮನಸ್ಸು ಮೇಲೆ ಕೊಟ್ಟಿದ್ದೆ ಇಲ್ಲ ನಿಂತಿದ್ರೆ ಎಲ್ಲ ಫೋಟೋಸ್ ಎಲ್ಲ ತೆಗಿತಾ ಇದ್ರು ನಿಂತಿರ್ಬೇಕಾದ್ರೆ ಹಂಗೆ ತಲೆ ಸುತ್ತು ಬಿದ್ದೋಗಿದ್ದ ಅಷ್ಟೇ ಬೇರೆ ಒಂದು ನಮ್ಮ ಮಕ್ಕಳೇ ಇದ್ದಾರೆ ನಮ್ಮ ಅಣ್ಣವ್ರ ಮಕ್ಕಳು ಅವ್ರು ಬಂದು ಎಲ್ಲ ನೋಡಿದ್ರು ಅವರು ಡಾಕ್ಟರ್ಸೇ ಅವರು ಬಂದು ನೋಡ್ತಾರೆ ಒಂದು ಅಲ್ಲೇ ಒಂದು 20 ನಿಮಿಷ ನೋಡಿದ್ರು ಏನೂ ಆಗಿಲ್ಲ ಮತ್ತು ಡಾಕ್ಟರ್ ಫೋನ್ ಮಾಡಿದ್ರು ನಮ್ಮವರೇ ರಿಲೇಷನ್ಸೇ ಡಾಕ್ಟರ್ ಇದ್ದಾರೆ ಶ್ರೀನಿವಾಸಪುರಲ್ಲಿ ಅವ್ರು ಬಂದು ನೋಡಿದ್ರು ಅವ್ರು ಬಂದು ನೋಡಿದ್ಮೇಲೆ ಇಲ್ಲ ತಗೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ ಅಂತ ಶ್ರೀನಿವಾಸಪುರಲ್ಲಿ ಹಾಸ್ಪಿಟ್ಲಿಗೆ ತಗೊಂಡೋದ ತಕ್ಷಣ ಅವರು ಇಲ್ಲ ನಿಮ್ಮ ಮನಸ್ಸು ತಗೊಂಡು ಹೋಗ್ಬೇಕು ತಲೆ ಸುತ್ತು ಬಿದ್ದಿದ್ದಷ್ಟೇ ಬೇರೆ ಏನೂ ಇಲ್ಲ ಇಲ್ಲ ಮಾತಾಡಲಿ ತಲೆ ಸುತ್ತು ಬಿದ್ದಿದ್ದಷ್ಟೇ ಬೇರೆ ಏನು ನೋಡಲು ಇಲ್ಲ ಮಾತಾಡಲಿಲ್ಲ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಮುಂಚೆಯಿಂದ ನಾರ್ಮಲ್ ಆಗಿ
ಆರೋಗ್ಯವಾಗಿ ಚೆನ್ನಾಗಿದ್ಲು ಪಾಪ. ಇಲ್ಲ ಜಾಬ್ ಇವಾಗ ಮದುವೆ ಸೆಟ್ ಆದ್ಮೇಲೆ ಸ್ಟಾಪ್ ಮಾಡಿದ್ರು. ಅದಕ್ಕೆ ಮುಂಚೆ ಕೈವಾರದಲ್ಲಿ ಕ್ಲಾಸ್ ಟೀಚರ್ ಆಗಿ ಹೋಗ್ತಾ ಇದ್ವಿ. ಸ್ವಲ್ಪ ತರ ಆಗುತ್ತೆ ಅಂತ ನಮ್ಗೆ ಯಾವ ಇದು ಇಲ್ಲ. ಇದು ಇದ್ದಕ್ಕಿದ್ದಾಗೆ ಈ ತರ ಆಗಿರೋದು. ತಲೆ ಸುತ್ತ ಬಿದ್ದಿರೋದು ಅಷ್ಟೇ ಹೊರತು ಏನು ಇಲ್ಲ. ತುಂಬಾ ಆರೋಗ್ಯವಾಗಿ ಚೆನ್ನಾಗಿದ್ಲು ಮಗು. ಒಂದು ನೋಡಿ, ಒಂದು 4 ಡೇಸ್ ಇಂದ ಇವಾಗ ಬರ್ತಾಳೆ ಅವಾಗ ಬರ್ತಾಳೆ ಅಂತ ನಾವು ಕಾಯ್ಕೊಂಡು ಹೋಗಿದ್ವಿ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರಲ್ಲ, ಎಲ್ಲ ದೊಡ್ಡವರೆಲ್ಲ ಅಲ್ಲೇ ಇದ್ರು. ಎಲ್ಲ ಇವತ್ತೇ ಬಂದಿರೋದು ಮನೆ. ಏನು ಅನ್ಸಿದ್ ನಾವು ಹೇಳ್ತಾ ಇದೀವಲ್ಲ, ಮಗುನ ಕಳ್ಕೊಂಡ್ವಿ ಅಷ್ಟೆ. ಇದ್ದಕ್ಕಿದ್ದಾಗಿ ಈ ತರ ಆಗಿದ್ದು ನಮ್ಗೆ ತುಂಬಾ ನೋವಾಗ್ತಾ ಇದೆ. ಮಗುನ ಕಳ್ಕೊಂಡು, ಒಳ್ಳೆ ಮಗುನ ಕಳ್ಕೊಂಡ್ಬಿಟ್ಟು. ನಿಮಾನ್ ಸೇರಿದ ಮದುಮಗಳು ಮತ್ತೆ ವಾಪಸ್ಸು ಬಂದಿದ್ದು ಶವವಾಗಿ. ಬಾಳಿ ಬದುಕಬೇಕಾಗಿದ್ದ ಚೈತ್ರ ಅಕಾಲಿಕ ಸಾವು ಪೋಷಕರಿಗೆ ದಿಕ್ಕು ತೋಚದಂತಾಗಿದೆ. ಸುಂದರ ಜೀವನವನ್ನು ಕಟ್ಟಿಕೊಳ್ಳಬೇಕಾದ ಮಗಳು ಸ್ಮಶಾನ ಸೇರಿರುವುದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಮಗಳು ಸಾವಿನಲ್ಲೂ ಸಹ ಕುಟುಂಬಸ್ಥರು ಚೈತ್ರಾಳ ಅಂಗಾಂಗ ದಾನ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ರು. ಇತ್ತೀಚೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಮೃತಪಟ್ಟಾಗ ಅವರ ಕಣ್ಣುಗಳನ್ನು ದಾನ ಮಾಡಿ 4 ಜನರಿಗೆ ಆಸರೆಯಾಗಿದ್ದರು. ಅದೇ ರೀತಿ ಚೈತ್ರ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಅವರ ಕುಟುಂಬ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಇನ್ನು ಆರೋಗ್ಯ ಸಚಿವ ಸುಧಾಕರ್ ಅವರು ಚೈತ್ರಾರವರು ಸಾವಿನಲ್ಲೂ ರವರ ಪೋಷಕರು ಸಾರ್ಥಕತೆ ಮೆರೆದಿದ್ದನ್ನು ದಾನ ಮಾಡಿರುವುದನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ್ದಾರೆ. ಮದುವೆ ಸಂಭ್ರಮ ಮಾಡೋಕ್ಕೆ ರೆಡಿ ಮಾಡಿದ್ರು, ಏನೂ ಪ್ರಾಬ್ಲಮ್ ಇಲ್ಲ. ಎಮ್ಮನಿಗೆ ಚೆನ್ನಾಗಿತ್ತು. ಸಪ್ರ ದಿನ ರಿಸೆಪ್ಷನ್ ಇತ್ತು. 10:30 ಈ ಥರ ಪ್ರಜ್ಞೆ ಬಿದ್ದು ಕುಸಿದು ಬಿದ್ದಳು. ಏನೋ ಒಂದು ತೋರಿಸಿದ್ರೆ ಹಾಸ್ಪಿಟ್ಲಲ್ಲಿ, ಇದು ಬ್ರೈನ್ ಹೊಡೆದಿದೆ ಅಂತ ಇನ್ವಾನ್ಸ್ ಕರ್ಕೊಂಡು ಹೋದ್ರು. ನಮ್ಮ ಹುಡುಗರಿದ್ದರು ಡಾಕ್ಟರ್ಸು, ಎಲ್ಲ ಕರ್ಕೊಂಡು ಹೋದರು. ಕರ್ಕೊಂಡು ಹೋದರೆ ಅಲ್ಲಿಯೂ ಇಲ್ಲಪ್ಪ, ಇದು ಬ್ರೈನ್ ಹೊಡೆದ್ಬಿಟ್ಟಿದೆ, ಸಾಧ್ಯವಾದಷ್ಟು ನಾವು ಟ್ರೈ ಮಾಡ್ತೀವಿ, ನಿಮ್ಗೆ ಆಗೋಲ್ಲಪ್ಪ ಅಂತ ಹೇಳಿದರು. ಸ್ಟ್ರೋಕು, ಬ್ರೈನ್ ಸ್ಟ್ರೋಕ್ ಅಂತ, ಇದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ ನಾವು ಅಂತ ಅವರು ಹೇಳಿದರು. ನಾವು ಎಷ್ಟು ಜನಗಳಿಂದ ಹೇಳಿಸಿದ್ವಿ, ಇದು ಸರಿ ನೋಡ್ರಪ್ಪ ನೋಡ್ರಪ್ಪ ಅಂತ, ಸಾಧ್ಯವಾಗಲಿಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ, ದಯವಿಚ್ಛೆ ಇಲ್ಲಪ್ಪ. ಆ ಥರ ಏನೂ ಇಲ್ಲ, ಆ ಥರ ಏನೂ ಆಗಿಲ್ಲ. ಏನು ಗ್ರಾಚಾರನೋ ಅದೇನೋ ನಮಗೂ ಗೊತ್ತಿಲ್ಲ, ಈ ಥರ ಆಗಿದೆ. ಇಲ್ಲ, ನಾವೆಲ್ಲ ನಮ್ಮ ಹುಡುಗರು ನಮ್ಮ ಮಕ್ಕಳು ಎಲ್ಲ ಸೇರಿ ಮಾತಾಡಿಕೊಂಡು ನಮ್ಮಿಂದ ಒಂದು 10 ಜನಕ್ಕೆ ಒಳ್ಳೆ ಅನುಕೂಲ ಆಗಲಿ ಅಂತ ಮಾಡಿದ್ವಪ್ಪ ಅಷ್ಟೇ. ಚೈತ್ರ ಅವರು ಪುಣ್ಯವತಿ, ನಮ್ಮ ದೇಶದ ಪುಣ್ಯವತಿ ಅಂತ ಹೇಳ್ಬೋದು. ರಿಸೆಪ್ಷನ್ನಲ್ಲಿ 10:30 ಸಡನ್ನಾಗಿ ಕೊಲಾಪ್ಸ್ ಆದ್ಲು. ಸಡನ್ನಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಮಗು ಚೈತ್ರಾಗೆ ಪಿಟ್ಸ್ ಬರ್ತಾಯಿತ್ತು. ಇಮಿಡಿಯೇಟಾಗಿ ನಿಮಾನ್ಸ್ ಶಿಫ್ಟ್ ಮಾಡಿದ್ರು. ನಿಮಾನ್ಸಲ್ಲಿ CT ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಬ್ರೈನ್ ಡೆಡ್ ಡಿಕ್ಲೇರ್ ಅಂದರೆ ಸಂಪೂರ್ಣ ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ. ಮುಂದೆ ಆಗ ಬಟ್ ಎಲ್ಲ ಆರ್ಗನ್ಸ್ ಅಂದರೆ ಲಿವರು, ಕಿಡ್ನಿ ಇವೆಲ್ಲ ಚೆನ್ನಾಗಿರ್ತಾಯಿತ್ತು. ಆದ್ದರಿಂದ ಅವರು ಸಂಬಂಧಿಕರಾದ ಡಾಕ್ಟ್ರು ಇಬ್ಬರಿದ್ದಾರೆ, ಅವ್ರ ಡಾಕ್ಟ್ರುಗಳು ಅವರೆಲ್ಲ ಸೇರಿಕೊಂಡು ಇನ್ನು ಬ್ರೈನ್ ಡೆಡ್ ಆದ ಪ್ರಯೋಜನ ಇಲ್ಲ, ಅವಳ ಆರ್ಗನ್ನನ್ನು ಮಣ್ಣಲ್ಲಿ ಮಣ್ಣಾಗೋದಕ್ಕಿಂತ ಒಂದು 7-5 ಜನಕ್ಕೆ ಸಹಾಯ ಆಗಲಿ, ದಾನ ಪಟ್ಟರೆ ಒಳ್ಳೆಯದಲ್ಲ ಅಂತ ಅವರ ತಂದೆ ತಾಯಿ ಮನವೊಲಿಸಿದ್ರು. ಅವರು ಉತ್ತಮ ತಂದೆ ತಾಯಿಯವರು, ಅವ್ರ ಗುಣಗಳಿಂದ ಅವರ ಫ್ಯಾಮಿಲಿ ರಿಲೇಷನ್ ಡಾಕ್ಟರ್ಗಳಿಂದ ಅವರ ಆರ್ಗನ್ ಅಂಗದಾನ ಮಾಡಿದ್ದಾರೆ. ಇದೊಂಥ ಪವಿತ್ರವಾದ ಕೆಲಸ. ಈ ನಮ್ಮ ಜಿಲ್ಲೆಯಲ್ಲೇ ಇದೇ ಮೊದಲ ಬಾರಿಗೆ ಬ್ರೈನ್ ಡೆಡ್ ಆದವ್ರನ್ನ ಆರ್ಗನ್ನ ಡೊನೇಟ್ ಮಾಡಿರೋದು. ಇಲ್ಲಿ ಎರಡು ಕಣ್ಣು ದಾನ ಮಾಡಿದ್ದಾರೆ, ಕಿಡ್ನಿ 2 ದಾನ ಮಾಡಿದ್ದಾರೆ, ಮತ್ತು ಹಾರ್ಟ್ ವ್ಯಾಲ್ಯೂಸ್ ಇರುತ್ತೆ, ಅದನ್ನು ದಾನ ಮಾಡಿದ್ರು. ಮನುಷ್ಯನ ಹುಟ್ಟು ಮತ್ತು ಸಾವು ಸಹಜ, ಆದರೆ ನಾವು ಸಮಾಜಕ್ಕೆ ನಮ್ಮ ಕೊಡುಗೆ ಏನೆಂಬುದು ಮುಖ್ಯ. ನೂತನ ಬಾಳಿನ ಕನಸು ಕಂಡಿದ್ದ ಮದುಮಗಳು ಅಕಾಲಿಕ ಸಾವು ನಿಜಕ್ಕೂ ಬೇಸರ. ಆದರೆ ಚೈತ್ರ ಕುಟುಂಬದವರು ಸಾವಿನ ಸೂತಕದ ಛಾಯೆಯಲ್ಲೂ ಅಂಗಾಂಗ ದಾನ ಮಾಡಿ ಸಮಾಜಕ್ಕೆ ಮಾದರಿಯಾಗಿರುವುದು ಶ್ಲಾಘನೀಯ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಚಿಂತಾಮಣಿ ಕ್ಷೇತ್ರದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಹಾಗೂ ರಸ್ತೆಗಳಿಗೆ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಶಾಸಕ JK ಕೃಷ್ಣಾರೆಡ್ಡಿರವರು ಉಸ್ತುವಾರಿ ಸಚಿವರಾದ MTB ನಾಗರಾಜ್ ರವರಲ್ಲಿ ಮನವಿ ಮಾಡಿದ್ದಾರೆ. ಚಿಂತಾಮಲ್ಲಪ್ಪ
ಚಿಂತಾಮಣಿ ಕ್ಷೇತ್ರದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಹಾಗೂ ರಸ್ತೆಗಳ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ರವರಲ್ಲಿ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಕೋವಿಡ್ನಿಂದ ಮೃತಪಟ್ಟಿದ್ದ ಕುಟುಂಬಸ್ಥರಿಗೆ ಹಾಗೂ ಮಳೆಯಿಂದ ಮನೆ ಬೆಳೆ ಕಳೆದುಕೊಂಡಿದ್ದ ಫಲಾನುಭವಿಗಳಿಗೆ ಪರಿಹಾರ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕರು ಈ ಮನವಿ ಮಾಡಿದ್ದಾರೆ. ಕೋವಿಡ್ನಿಂದ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ಹಾಗೂ ಮಳೆ ಹಾನಿ ಪರಿಹಾರವಾಗಿ ಫಲಾನುಭವಿಗಳಿಗೆ 1 ಲಕ್ಷ ನೀಡುತ್ತಿರುವುದಕ್ಕೆ ಸರ್ಕಾರಕ್ಕೆ ಶಾಸಕರು ಕೃತಜ್ಞತೆ ಸಲ್ಲಿಸಿದರು. ಆದರೆ ಮಳೆ ಹಾನಿ ಪರಿಹಾರ ನೀಡಲು ಫಲಾನುಭವಿಗಳನ್ನು ಆತುರಾತುರವಾಗಿ ಆಯ್ಕೆ ಮಾಡಿದ್ದು ಮತ್ತೊಮ್ಮೆ ಫಲಾನುಭವಿಗಳ ಆಯ್ಕೆಗೆ ಅವಕಾಶ ನೀಡಬೇಕೆಂದು ಕೋರಿದರು. ಶಾಸಕರ ಮನವಿಗೆ ಸ್ಪಂದಿಸಿದ ಉಸ್ತುವಾರಿ ಸಚಿವರು ಕೋವಿಡ್ ಹಾಗೂ ಮಳೆ ಪರಿಹಾರದಿಂದ ಕೈತಪ್ಪಿರುವ ಫಲಾನುಭವಿಗಳನ್ನು ಮರುಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕೋವಿಡ್ ಕಾರಣದಿಂದಾಗಿ ತೆರಿಗೆ ಆದಾಯದಲ್ಲಿ ಕಡಿತವಾಗಿದ್ದು ಸರ್ಕಾರದಲ್ಲಿ ಹಣ ಇಲ್ಲ, ಮುಂದಿನ ಬಜೆಟ್ನಲ್ಲಿ ಕಾಮಗಾರಿಗಳಿಗೆ ಅಗತ್ಯ ಅನುದಾನ ನೀಡುವುದಾಗಿ ತಿಳಿಸಿದರು. 135 ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ ಕೋವಿಡ್ ಹೇಗೆ ನಿಯಂತ್ರಿಸುತ್ತಾರೆ ಎಂದು ವಿದೇಶಿಗರು ಅವಹೇಳನ ಮಾಡುತ್ತಿದ್ದರು. ಆದರೆ ನಮ್ಮ ಪ್ರಧಾನಮಂತ್ರಿಗಳ ಜೊತೆ ಎಲ್ಲರೂ ಕೈಜೋಡಿಸಿದ ಪರಿಣಾಮ ಕೋವಿಡ್ ನಿಯಂತ್ರಣಕ್ಕೆ ಬಂದಿತು. ಲಸಿಕೆ ಬಗ್ಗೆ ಯಾರು ಏನೇ ಅಪಪ್ರಚಾರ ನಡೆಸಿದರೂ ಕೊನೆಗೆ ಅದೇ ಲಸಿಕೆ ರಾಮಬಾಣವಾಯಿತು ಎಂದರು. ಜಿಲ್ಲೆಯಲ್ಲಿ ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ಹೆಚ್ಚು ಜನ ಲಸಿಕೆ ಪಡೆದಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ ಅವರು ಪ್ರತಿಯೊಬ್ಬರನ್ನು ಲಸಿಕೆ ಪಡೆಯುವಂತೆ ಮನವಿ ಮಾಡಿದರು. ಈ ಇದು ಪ್ರಾರಂಭ ಆಗಿದ್ದು 16, 17, 18, 19 ಪ್ರಾರಂಭ ಆಗಿತ್ತು. ಹಿಂದಿನ ಸರ್ಕಾರದಲ್ಲಿ 40 ಪ್ರಾರಂಭ ಆಗಿತ್ತು. ಅದಕ್ಕೆ ವೇಗವಾಗಿ ಇನ್ನೊಂದು ಮಾರ್ಗದರ್ಶ ನಡೆಸಬೇಕೆ ಆಕ್ಷೇಪ ಮಾಡಿ ಆದಷ್ಟು ಬೇಗನೆ ನೀವು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಲಾಖೆಗೆ ಚೀಫ್ ಆಫೀಸರ್ ಏನು ನಿಮಗೆ ಏನು ಕೆಲಸ ಮಾಡಕ್ಕೆ ಇದೆ ಇಷ್ಟ ಇರುವ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ, ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಲತಾ, ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಇಂದಿರಾ ಕಬಾಡೆ, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ ಪಿ ಶಂಕರ್, ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಮಿಥುನ್ ಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಕಾಗತಿ ಶ್ರೀನಿವಾಸ್, MMTV ನ್ಯೂಸ್, ಚಿಂತಾಮಣಿ. ಹಿಜಾಬ್ ವಿಚಾರದಲ್ಲಿ ಮುಸ್ಲಿಮರು ಒಗ್ಗಟ್ಟಿನಿಂದ ಇದ್ದಾರೆ, ಆದರೆ ನಮ್ಮವರಲ್ಲಿ ಯಾಕೆ ಒಗ್ಗಟ್ಟಿಲ್ಲ? ಜಾತಿ ಭೇದ ಬದಿಗಿಟ್ಟು ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು TTD ಆಡಳಿತ ಮಂಡಳಿ ನಿರ್ದೇಶಕ MN ಶಶಿಧರ್ ಅಭಿಪ್ರಾಯಪಟ್ಟರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಶಶಿಧರ್ ಅಭಿಮಾನಿಗಳ ಬಳಗದ ವತಿಯಿಂದ ತಿರುಮಲ ತಿರುಪತಿ ಆಡಳಿತ ಮಂಡಳಿ ನಿರ್ದೇಶಕರಾದ MN ಶಶಿಧರ್ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ 100 ಹಿಂದೂ ಪರಿಷತ್ ಸಂಘದ ಮುಖಂಡರು ಹಾಗೂ ಅಭಿಮಾನಿಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾತನಾಡಿದ ತಿರುಮಲ ತಿರುಪತಿ ಆಡಳಿತ ಮಂಡಳಿ ನಿರ್ದೇಶಕರಾದ MN ಶಶಿಧರ್, ನಾನು ಈ ಮೊದಲು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದಂತಹವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಯುತ್ತೇನೆ. ಈ ನಮ್ಮ ಸಂಘಟನೆ ನಮ್ಮ ಊರುಗಳಲ್ಲಿರುವ ದೇವಸ್ಥಾನಗಳ ರಕ್ಷಣೆ ಮಾಡುವಂತಹ ಕೆಲಸಗಳು ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲಿ ಹೆಚ್ಚಾಗಿ ಮಾಡಲಾಗುತ್ತಿದೆ ಎಂದು ಹೇಳಿದರು. ಹಾಗೆ ಯಾವುದೋ ಒಂದು ಜಾತಿಗೆ ತೊಂದರೆಯಾದರೆ ನಾವು ನಿಷ್ಕ್ರಿಯೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ಆದರೆ ಇದು ಬೇಡ, ನಾವು ಒಗ್ಗಟ್ಟಾಗಿದ್ದರೆ ಈ ದೇಶ ನಮಗೆ ಸಿಗುತ್ತದೆ, ಧರ್ಮ ಉಳಿಯುತ್ತದೆ. ಒಗ್ಗಟ್ಟಾಗಿಲ್ಲ ಅಂದರೆ ಈ ದೇಶನೂ ಉಳಿಯುವುದಿಲ್ಲ, ಧರ್ಮವೂ ಉಳಿಯುವುದಿಲ್ಲ. ಹಿಜಬ್ ವಿಚಾರದಲ್ಲಿ ಅವರು ಎಷ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ, ಆದರೆ ನಮ್ಮವರಲ್ಲಿ ಯಾಕೆ ಒಗ್ಗಟ್ಟಿಲ್ಲ? ಜಾತಿ ಭೇದ ಭಾವನೆಗಳೆಲ್ಲ ಬದಿಗಿಟ್ಟು ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದರು. ಸಹಕಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಸೇವಾ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಈ ಹಲವಾರು ಕ್ಷೇತ್ರಗಳಲ್ಲಿ
ಮೇಲೆ ರಾಜಕೀಯ ಕ್ಷೇತ್ರದ ಮೇಲೆ ನನ್ನ ಪುನಸ್ಥಾಪನವನ್ನು ಬೆಂಬಲಿಸಿದಂತ ಹಲವಾರು ವ್ಯಕ್ತಿಗಳಿದ್ದಾರೆ. ಡಾಕ್ಟರ್ ನಮ್ಮ ನಿಕಟ ಕುಟುಂಬ ಮಂಗಳವಾರ ನನ್ನ ವಿಭಾಗ ನಮ್ಮ ಮಂಡಲದ ಅಧ್ಯಕ್ಷರಾದ ಚಂದ್ರಶೇಖರ್ ಇರ್ಬೋದು, ಮಾಧ್ಯಮ ಶ್ರೀನಿವಾಸ ಇರ್ಬೋದು, ಆಗೂಶೀಲ್ ಇರ್ಬೋದು, ಇವೆಲ್ಲರೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದೆ. ನಾವು ನಮ್ಮ ಸಣ್ಣ ಪುಟ್ಟ ಕೆಲಸಗಳಿದೆ, ನಮ್ಮ ಊರಿನಲ್ಲಿರುವ ದೇವಸ್ಥಾನದ ರಕ್ಷಣೆ, ನಮ್ಮ ದೇವಸ್ಥಾನದ ಆಸ್ತಿ ರಕ್ಷಣೆ, ನಾವು ನಮ್ಮ ದೇವಸ್ಥಾನಗಳಿಗೆ ಮಾಪು ನಿರ್ಮಾಣ ಮಾಡಿದ್ವಿ, ನಮ್ಮ ದೇವಸ್ಥಾನದ ಆಸ್ತಿ ರಕ್ಷಣೆ ಮಾಡಿದ್ವಿ, ನಮ್ಮ ದೇವಸ್ಥಾನದ ಕಟ್ಟಡಗಳ ರಕ್ಷಣೆ ಮಾಡಿದ್ವಿ, ನಮ್ಮ ದೇವಸ್ಥಾನದ ಹೊಟ್ಟೆಗಳ ಮಣ್ಣಗಳು ಈಗ ನಮ್ಮ ದೇವಸ್ಥಾನಗಳ ರಕ್ಷಣೆ ಮಾಡಿದ್ವಿ. ಎಲ್ಲ ವಿಚಾರದಲ್ಲಿ ಮಳೆ ಬೆಳೆ ಮೂವತ್ತು ವರ್ಷದಿಂದ ನಾನು ನೋಡಿದ ಮೂವತ್ತು ವರ್ಷದಿಂದ ಇನ್ನು ಇದೇ ವೇಳೆ ನೆರೆದಿದ್ದ ನೂರಾರು ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಅಭಿಮಾನಿಗಳು ಶಶಿಧರ್ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಋಷಿಕೇಶಿ ಮಠದ ನಾರೋತ್ತಮಾನಂದ ಸ್ವಾಮೀಜಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಬಿವಿ ಮಂಜುನಾಥ್, ಕಾರ್ಯದರ್ಶಿ ಶಿವಕುಮಾರ್, ಮಾವು ನಿಗಮ ಮಂಡಳಿಯ ಅಧ್ಯಕ್ಷ ಕೆವಿ ನಾಗರಾಜ್ ಹಾಗೂ ವಿಶ್ವ ಹಿಂದೂ ಪರಿಷತ್ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅರುಣ್ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಇಡೀ ವಿಶ್ವದಲ್ಲಿ ಕರೋನಾ ಮೂರನೇ ಅಲೆ ವ್ಯಾಪಕವಾಗಿ ಹರಡಿದೆ. ಯಾರಿಗೆ ನೆಗಡಿ ಶೀತ ಬಂದಿದೆ, ಯಾರಿಗೆ ಕರೋನಾ ಪಾಸಿಟಿವ್ ಬಂದಿದೆ, ಅವರು ಜಾಗೃತವಾಗಿರಬೇಕು. ಹೋಮ್ ಐಸೋಲೇಷನನ್ನು ಅವರು ಗಂಭೀರವಾಗಿ ತಗೋಬೇಕು. ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಬೇಕು ಮತ್ತು ಸರ್ಕಾರ ಕೊಡುವಂಥ ಔಷಧಿ ಉಪಚಾರಗಳನ್ನು ಪಡ್ಕೋಬೇಕು, ಬೇಗ ಗುಣಮುಖರಾಗಬೇಕು. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಂದಿಗ್ಧ ಸಮಯದಲ್ಲಿ ಎಚ್ಚರಿಕೆ ಅಗತ್ಯ. ವಿನಾಕಾರಣ ಮನೆಯಿಂದ ಹೊರಗೆ ಬರಬೇಡಿ. ಹೊರಬಂದಾಗ ಸರಿಯಾಗಿ ಮಾಸ್ಕ್ ಧರಿಸಿ. ಜನಸಂದಣಿ ಇರುವ ಕಡೆ ಹೋಗದಿರಿ. ಒಣಕೆಮ್ಮು, ನೆಗಡಿ, ಶೀತ, ಜ್ವರ ಮುಂತಾದ ರೋಗ ಲಕ್ಷಣಗಳಿದ್ದರೆ ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ವೈದ್ಯರ ಸಲಹೆ ಮೇರೆಗೆ ಕೋವಿಡ್ ಪರೀಕ್ಷೆ ಮಾಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜನಹಿತಕ್ಕಾಗಿ ಪ್ರಕಟಣೆ. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಕಳ್ಳರ ಕೈ ಚಳಕ ತೋರಿಸಿರುವ ಘಟನೆ ನಡೆದಿದೆ. ಹೀಗೆ ಮನಬಂದಂತೆ ಕಟ್ಟಾಗಿರುವ ಎಲೆಕ್ಟ್ರಾನಿಕ್ ವೈರ್ಗಳು, ಓಪನ್ ಆಗಿರುವ ಕಚೇರಿಯ ಬಾಗಿಲುಗಳು, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮುಗಿಸಿ ಸಂಜೆ ಗುಮಾಸ್ತ ಭದ್ರವಾಗಿ ಬೀಗ ಹಾಕಿಕೊಂಡು ಮನೆಗೆ ಹೋಗಿದ್ರು. ಬೆಳಿಗ್ಗೆ ಗ್ರಾಮ ಪಂಚಾಯಿತಿ ಕಚೇರಿ ಬೀಗ ತೆಗೆಯಲು ಬಂದಾಗ ಗುಮಾಸ್ತನಿಗೆ ಶಾಕ್ ಆಗಿತ್ತು. ಹಾಕಿದ್ದ ಬೀಗ ನಾಪತ್ತೆಯಾಗಿತ್ತು. ಕಚೇರಿಯ ಒಳಗಡೆ ವೈರ್ಗಳು ಕಟ್ಟಾಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಎರಡು ಬ್ಯಾಟರಿ, ಸಿಸಿ ಕ್ಯಾಮೆರಾ, ಡಿವಿಆರ್ ಸೇರಿದಂತೆ ಹಲವು ವಸ್ತುಗಳನ್ನು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಯಲ್ಲಿ ನಾವು ಆಫೀಸು ಕ್ಲೋಸ್ ಮಾಡ್ಕೊಂಡೋದ್ವಿ. ಆಫೀಸ್ ಕ್ಲೋಸ್ ಮಾಡ್ಕೊಂಡೋದಾದ್ಮೇಲೆ ಮಾರ್ನಿಂಗ್ ಮತ್ತೆ ನಾವು 6 ಗಂಟೆಗೆ ಬಂದು ಲೈಟ್ಸ್ ಎಲ್ಲ ಆಫ್ ಮಾಡಿ ಮತ್ತೆ ನಾವು ಕ್ಲೀನ್ ಮಾಡಬೇಕು ಅಂತ ಬಂದಾಗ ಡೈಲಿ ಬರ್ತಾಯಿರ್ತೀವಿ ನಾವು. ಬಂದಾಗ ಏನಾಯ್ತು, 6 ಕಾಲಲ್ಲಿ ನಾವು ರೂಮ್ಸ್ ಎಲ್ಲ ಚೆಕ್ ಮಾಮೂಲಿ ಓಪನ್ ಮಾಡೋಕೆ ಹೋದಾಗ ಎಲ್ಲ ಓಪನ್ ಇದ್ವು. ಆಮೇಲೆ ಓಪನ್ ಇದ್ದಾಗ ಇಮಿಡಿಯೇಟಾಗಿ ನಾನು ಏನು ಮಾಡಿದೆ, ಪಿ ಡಿ ಒ ಮೇಡಮ್ಗೆ ಇನ್ಫಾರ್ಮ್ ಮಾಡಿದೆ. ಪಿ ಡಿ ಒ ಮೇಡಮ್ ಅಧ್ಯಕ್ಷರಿಗೆಲ್ಲ ಕೇಳಿದ್ರು. ಆಮೇಲೆ ಅಧ್ಯಕ್ಷರಿಗೆ ಹೇಳ್ಬಿಟ್ಟು ಆಮೇಲೆ ಸೆಕ್ರೆಟ್ರಿಗೆ ಹೇಳಿದೆ. ಸೆಕ್ರೆಟ್ರಿಗೆ ಹೇಳಿದ್ಮೇಲೆ ಆಮೇಲೆ ಅಧ್ಯಕ್ಷರು ಇದ್ಕೊಂಡು ಏನೋ ಇದರ ಎಲೆಕ್ಟೆಡ್ ಮೆಂಬರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡು, ಸ್ಪಾಟ್ಗೆ ಬರಲಿ, ಸ್ಪಾಟ್ಗೆ ಬಂದಮೇಲೆ ಅದು ಏನಾಗಿತ್ತು ನೋಡೋಣ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು, ಸ್ಪಾಟಲ್ಲಿ ಬಂದು ಪೊಲೀಸರ ಮುಖಾಂತರ ಬಂದು ಬಾಗಿಲೆಲ್ಲ ತೆಗೆಸಿದ್ವಿ. ತೆಗೆಸಿದಾದ್ಮೇಲೆ ಒಳಗಡೆ ಏನೋ ಯು ಪಿ ಎಸ್ಸು ಆಮೇಲೆ ಬ್ಯಾಟ್ರಿಗಳು ಆಮೇಲೆ ಒಳಗಡೆ ಕ್ಯಾಮ್ರಾ ಡಿ ವಿ ಆರ್ ಎಲ್ಲ ಕಳ್ತಾನ ಆಗಿದೆ. ಆಮೇಲೆ ಅದಕ್ಕೂ ಮುಂಚೆ ಬಾಗಿಲಲ್ಲಿ ಪ್ರತಿಯೊಂದು ರೂಮ್ ಕಿಟಕಿಗಳು ಕೂಡ ಡ್ಯಾಮೇಜ್ ಆಗಿರೋ ಇದು ಪ್ರತಿಯೊಂದು ಕಿಟಕಿಗಳು ಡ್ಯಾಮೇಜ್ ಮಾಡಿ ಒಳಗಡೆ ಏನಿದೆ ಅಂತ ನೋಡಿ ಆಮೇಲೆ ಯಾವ ರೂಮ್ಗೆ ಹೋಗ್ಬೇಕಂತ ಅವ್ರು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಆ ರೂಮ್ಗೆ ಬಂದಿದ್ದಾರೆ. ಆಮೇಲೆ ಆಚೆ ಕಡೆಯಿಂದನೇ ಎಲ್ಲ ಗಡಾರಿಯಿಂದನೇ ಎಲ್ಲ ತೆಗೆದು ಎಲ್ಲ ಒಳಗಡೆ ಬಂದು ಬೀಗಲೆಲ್ಲ ಹೊಡೆದಾಕಿದ್ದಾರೆ. ಬೀಗಲಲ್ಲಿ ಯಾವುದೂ ಸಿಕ್ಕಿಲ್ಲ ನಮ್ಮ ಕೈಯಲ್ಲಿ. ಸಿ ಸಿ ಟಿ ವಿ ಕ್ಯಾಮ್ರಾಗಳು ಎಲ್ಲ ಅಳವಡಿಸಿದೆ, ಸುತ್ತು ಇದೆ, ಹತ್ತಿದ್ದಾವೆ. ಅದರಲ್ಲಿ ಪ್ರತಿಯೊಂದು ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಕಟ್ ಮಾಡಿದ್ದಾರೆ, ಕನೆಕ್ಷನ್ ತಪ್ಪಿಸಿದ್ದಾರೆ. ಏನೆಲ್ಲ ಕಳುವಾಗಿದೆ ಇಲ್ಲಿ? 2 ಬ್ಯಾಟ್ರಿ ಇತ್ತು, ಆಮೇಲೆ ಇದು ಯು ಪಿ ಎಸ್ ಇತ್ತು, ಆಮೇಲೆ ಇದು ಡಿ ವಿ ಆರ್ ಒಂದು ತಗೊಂಡಿದ್ದಾರೆ, ಸಾಪ್ ಇದು ಹಾರ್ಡ್ ಡಿಸ್ಕ್ ಒಂದು ತಗೊಂಡಿದ್ದಾರೆ, ರೆಕಾರ್ಡಿಂಗ್ ವಿಡಿಯೋ ರೆಕಾರ್ಡಿಂಗ್ ಸಿ ಸಿ ಟಿ ವಿ ಇದು. ಇನ್ನು ಇತ್ತೀಚೆಗೆ ಕಾರು, ಬಸ್ಸು, ಲಾರಿಗಳು ಸೇರಿದಂತೆ ಸಣ್ಣ ಪುಟ್ಟ ವಾಹನಗಳಲ್ಲಿ ಬ್ಯಾಟರಿಗಳನ್ನು ಕದಿಯುತ್ತಿದ್ದ ಕಳ್ಳರ ಕಣ್ಣು ಈಗ ಗ್ರಾಮ ಪಂಚಾಯಿತಿಗಳ ಮೇಲೆ ಬಿದ್ದಿದೆ. ಈ ಹಿಂದೆ ರೀತಿ ಬ್ಯಾಟರಿ ಯುಪಿಎಸ್ಗಳನ್ನು ಕದಿಯುತ್ತಿದ್ದ ಹಳೆ ಬ್ಯಾಚ್ ಇರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಇನ್ನು ಮಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಕೇವಲ ಬ್ಯಾಟರಿ ಡಿವಿಆರ್ ಕದ್ದಿದ್ದಾರೋ ಅಥವಾ ಆಫೀಸ್ಗೆ ಸಂಬಂಧಿಸಿದ ಮುಖ್ಯವಾದ ಫೈಲ್ಗಳು ಮಿಸ್ ಆಗಿದ್ದಾವಾ ಎಂಬುದು
ತನಿಖೆಯಲ್ಲಿ ಮಾತ್ರ ಬಹಿರಂಗವಾಗಬೇಕಾಗಿದೆ. ಮಂಜುನಾಥ್ ಅಂತ ಗ್ರಾಮ ಪಂಚಾಯತಿ ಮೆಂಬರ್, ನಮ್ಮ ಮಳ್ಳೂರು ಗ್ರಾಮ ಪಂಚಾಯತಿಯಲ್ಲಿ ರಾತ್ರಿ ಯಾರೋ ದುಷ್ಕರ್ಮಿಗಳು ನುಗ್ಗಿ ಎಲ್ಲ ಬೀಗಗಳನ್ನ ಹೊಡೆದು ಎಲ್ಲ ಬಾಗಿಲುಗಳನ್ನ ಹೊಡೆದು ನಮ್ಮಲ್ಲಿರ್ತಕ್ಕಂಥ ಏನು ಬ್ಯಾಟ್ರಿಗಳು ಮತ್ತು ಇನ್ವರ್ಟರು ಮತ್ತು ಸಿ ಸಿ ಕ್ಯಾಮ್ರಾಗಳು ಡಿ ವಿ ಆರ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ನಾವು ಒಂದು ಕಂಪ್ಲೇಂಟ್ನ ಕೊಟ್ಟು ಅಲ್ಲಿ ಎಫ್ ಐ ಆರು ಸಹ ಆಗಿದೆ. ಅದ್ರ ಬಗ್ಗೆ ಇ ಒ ಅವ್ರ ಹತ್ರನೂ ಸಹ ಕಂಪ್ಲೇಂಟ್ ಮಾಡಿಬಿಟ್ಟು ಬಂದಿದ್ದೀನಿ. ಇದ್ರ ಬಗ್ಗೆ ಆರಕ್ಷಕರು ಪೊಲೀಸ್ ಆರಕ್ಷಕರು ಇದ್ರ ಬಗ್ಗೆ ತನಿಖೆ ಕೈಗೊಂಡು ಯಾರು ಕಳ್ರಿದ್ದಾರೆ ಯಾರು ನಮ್ಮೇನು ವಸ್ತುಗಳು ಹೇಗಿದೆ ಅದನ್ನು ರಿಕವರಿ ಮಾಡಿಕೊಡ್ಬೇಕಂತ ವಿನಂತಿಸ್ತೇನೆ. ಇನ್ನು ಈ ಬಗ್ಗೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ದೂರು ದಾಖಲಿಸಿಕೊಂಡು ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ರೈತರ ಹೊಲಗಳ ಬಳಿ ಪಂಪ್ ಮೋಟಾರ್ ಕೇಬಲ್ ಕದಿಯುತ್ತಿದ್ದ ಕಳ್ಳರ ವರಸೆ ಈಗ ಬದಲಾಗಿದೆ. ಯಾವುದಕ್ಕೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚರ ತಪ್ಪಿದ್ರೆ ನಾಳೆ ನಿಮ್ಮ ಕಚೇರಿಗೂ ಆಪತ್ತು ತಪ್ಪಿದ್ದಲ್ಲ ಎಚ್ಚರ. ಅರುಣ್ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಸಾವಿರಾರು ವರ್ಷಗಳಿಂದ ನೆಲೆಸಿರುವ ಶ್ರೀ ಗಂಗಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಗಂಗಮ್ಮ ತಾಯಿಯ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರಿಂದ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿನ ಗಂಗಮ್ಮ ದೇವಿಯು ಉದ್ಭವ ಮೂರ್ತಿಯಾಗಿದ್ದು ದೇವಿಯು ಸಾವಿರಾರು ವರ್ಷಗಳಿಂದ ಮಳಮಾಚನಹಳ್ಳಿ ಗ್ರಾಮದ ತೋಟವೊಂದರಲ್ಲಿ ಗುಡಿಗೋಪುರವಿಲ್ಲದೆ ಬಿಸಿಲು ಮಳೆ ಗಾಳಿ ಚಳಿಯಲ್ಲೇ ಇದ್ದು ಸಕಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವ ಮೂಲಕ ಈ ಭಾಗದ ಜನರ ಆರಾಧ್ಯ ದೇವಿಯಾಗಿದ್ದಾಳೆ. ಗ್ರಾಮದ ಕೆಲ ಮುಖಂಡರು ಜೊತೆಗೂಡಿ ಚಿಕ್ಕ ಗುಡಿಯೊಂದನ್ನು ಕಟ್ಟಲು ನಿರ್ಧರಿಸಿದ್ದು ಗ್ರಾಮಸ್ಥರ ಸಹಕಾರ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಸುಂದರವಾದ ದೇವಾಲಯ ನಿರ್ಮಿಸಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ಎರಡು ದಿನದಿಂದ ನಡೆದ ಕಾರ್ಯಕ್ರಮದಲ್ಲಿ ಗಣಪತಿ ಹೋಮ, ನವಗ್ರಹ ಹೋಮ, ಚಂಡಿಕಾ ಹೋಮ, ಶ್ರೀ ಗಂಗಮ್ಮ ಹೋಮ ಹಾಗೂ ಶ್ರೀದೇವಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಮಳಮಾಚನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಗಂಗಮ್ಮ ದೇವಿ ದೇವಾಲಯ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇರುವಂತದ್ದು ಬಹಳ ಪುರಾತನವಾದಂಥ ದೇವಸ್ಥಾನ, ಬಹಳ ವಿಶಿಷ್ಟವಾದಂಥ ದೇವಸ್ಥಾನ. ಈ ಗ್ರಾಮದ ಮುಖಂಡರು ಯುವಕರೆಲ್ಲರೂ ಸೇರಿ ಇವತ್ತು ಪೂಜೆನ ಸಲ್ಲಿಸಿ ಪ್ರತಿಷ್ಠಾಪನೆಯನ್ನು ಮಾಡಿ ಒಂದು ಹಬ್ಬದ ವಾತಾವರಣನ ನಿರ್ಮಾಣ ಮಾಡಿಕೊಂಡು ದೇವಿ ಕೃಪೆಗೆ ಪಾತ್ರರಾಗಿರುವಂಥದ್ದು ಬಹಳ ಸಂತಸ. ಈ ಒಂದು ವಿಶೇಷವಾದ ದಿನಕ್ಕೆ ನಮ್ಮನ್ನು ಸಹ ಇಲ್ಲಿ ಆಹ್ವಾನಿಸಿ ದೇವಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಜಾತಿ ಧರ್ಮಗಳಲ್ಲಿ ವಿಷ ಬೀಜ ಬಿತ್ತಂಥದ್ದು, ಕೋಮು ವೈಷಮ್ಯಗಳನ್ನು ಬಿತ್ತಂಥದ್ದು, ಈ ರೀತಿಯಾದಂಥ ಹಲವಾರು ಸಂಬಂಧನೇ ಇಲ್ಲದೇ ಇರೋಂಥ ವಿಚಾರಗಳನ್ನ ಸೃಷ್ಟಿನ ಮಾಡಿಕೊಂಡು ಗದ್ದಲಕ್ಕೆ ದಾರಿ ಆಗ್ತಾ ಇರೋಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಯಾರು ಸಹ ಈ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ಆಂಜಿನಪ್ಪ, ಪಟೇಲ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಎನ್ ದೇವರಾಜ್ ಮತ್ತು ಮಾನವ ಹಕ್ಕುಗಳ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಕಾರ್ಯಕ್ರಮದಲ್ಲಿ ಗಂಗಮ್ಮ ದೇವಿ ಹಾಗೂ ಮುನೇಶ್ವರ ಸ್ವಾಮಿ ಕಮಿಟಿಯ ಎಲ್ಲ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ನಂದಿ ರಾಜೇಶ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಬೈಕುಗಳ ಮುಖಾಮುಖಿ ಡುಕ್ಕಿಯಿಂದ ಓರ್ವ ವಾಹನ ಸವಾರನಿಗೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೊರಟಗೆರೆಯಲ್ಲಿ ನಡೆದಿದೆ. ಕೊರಟಗೆರೆ ಪಟ್ಟಣದ ಎಂಜಿ ಕಾಂಪ್ಲೆಕ್ಸ್ ಮುಂಭಾಗದ ಸಿಸಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಘಟನೆಯ ಪರಿಣಾಮ ಎಕ್ಸೆಲ್ ಸೂಪರ್ ದ್ವಿಚಕ್ರ ವಾಹನ ಸವಾರನಿಗೆ ಗಂಭೀರ ಗಾಯವಾಗಿದ್ದು ತನ್ನ ಕಾಲಿನ ಎಬ್ಬೆರಳು ಕಟ್ಟಾಗಿದ್ದು ಕಾಲಿನ ಮೂಳೆ ಮುರಿದಿದೆ. ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
47 ವರ್ಷದ ರವಿನಾಯ್ಕ್ ಗಂಭೀರ ಗಾಯಗೊಂಡ ವ್ಯಕ್ತಿಯಾಗಿದ್ದು ಕೋರ್ಟಗೆರೆ ತಾಲೂಕಿನ ಕರೇಕಲ್ಲಹಟ್ಟಿ ಗ್ರಾಮದ ವಾಸಿ ಎಂದು ತಿಳಿದು ಬಂದಿದೆ. ಗಾಯಗೊಂಡಿರುವ ವ್ಯಕ್ತಿಯನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ಹರೀಶ್ ಬಾಬು, ಬಿಎಚ್ ಎಂಎಂಟಿವಿ ನ್ಯೂಸ್, ಕೊರಟಗೆರೆ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಭವಾನಿ ಕಾಫಿಯವರ ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 teaspoon ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 cup ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ಚಿಕ್ಕಬಳ್ಳಾಪುರದಲ್ಲಿ ಎಂಪಿಎಚ್ಎಸ್ ಶಾಲೆಯಲ್ಲಿ ಇಕೋ ಕ್ಲಬ್ ವತಿಯಿಂದ ಪರಿಸರದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಎಂಪಿಎಚ್ಎಸ್ ಶಾಲೆ ವಿದ್ಯಾರ್ಥಿಗಳು ಇಕೋ ಕ್ಲಬ್ ವತಿಯಿಂದ ಪರಿಸರ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಪರಿಸರವಾದಿ ಡಾಕ್ಟರ್ ಗುಂಪು ಮರದ ಆನಂದ್ ಚಾಲನೆ ನೀಡಿದರು. ವಿದ್ಯಾರ್ಥಿಗಳು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಘೋಷಣೆಗಳನ್ನು ಕೂಗುತ್ತಾ ನಗರದ ವಿವಿಧ ರಸ್ತೆಗಳಲ್ಲಿ ಜಾಥಾ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತ ಕಾರ್ಯ ಮಾಡಿದರು. ಜಾಥಾವನ್ನುದ್ದೇಶಿಸಿ ಮಾತನಾಡಿದ ಪರಿಸರವಾದಿ ಡಾಕ್ಟರ್ ಗುಂಪು ಮರದ ಆನಂದ್, ಪ್ರತಿಯೊಬ್ಬರೂ ಮನೆಗಳ ಮುಂದೆ ಒಂದೊಂದು ಗಿಡಗಳನ್ನು ನೆಟ್ಟು ಅವುಗಳನ್ನು ಉಳಿಸುವ ಕೆಲಸ ಮಾಡಬೇಕು. ಈಗಾಗಲೇ ಬೇಸಿಗೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಗಿಡ ನೆಡುವುದರಿಂದ ನೆರಳು ನೀಡುತ್ತದೆ, ಹಾಗೆ ಒಳ್ಳೆಯ ಗಾಳಿಯ ವಾತಾವರಣ ಸೃಷ್ಟಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಪರಿಸರ ಉಳಿಸುವಂತಹ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಹೇಳಿದರು. ಈ ಒಂದು ಪರಿಸರ ಜಾಥಾ ಹಮ್ಮಿಕೊಂಡಿದ್ದೀವಿ. ಸುಮಾರು 100 ಮಕ್ಕಳು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಇದರ ಉದ್ದೇಶ ಎಲ್ಲರೂ ಕೂಡ ಗಿಡ ಮರ ಬೆಳೆಸಬೇಕು, ಪರಿಸರ ಉಳಿಸಬೇಕು. ಈಗಾಗಲೇ ಬೇಸಿಗೆ ಕಾಲ ಜಾಸ್ತಿ ಆಗಿದೆ, ಎಲ್ಲ ನೋಡಿದ್ರು ಈ ಒಂದು ಬಿಸಿಲಿನ ಧಗೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಬೇಕಂದ್ರೆ ಪ್ರತಿಯೊಬ್ಬರು ಮನೆಗಳ ಮುಂದೆ ಒಂದು 2 ಮರಗಳನ್ನು ಬೆಳೆಸ್ಕೊಳ್ಳಿ. ಆ ನೆರಳಿನ ತಾಪವನ್ನು ನೀವೆಲ್ಲ ಕೂಡ ತಾಪ ಹೋಗ್ಬೇಕಂದ್ರೆ ನೆರಳಿರಬೇಕು. ಯಾಕಂದ್ರೆ ನಮಗೆ ಗಾಡಿ ನಿಲ್ಲಿಸೋದಕ್ಕೆ ನೆರಳಬೇಕು, ಕಾರ್ ನಿಲ್ಲಿಸೋದಕ್ಕೆ ನೆರಳಬೇಕು, ಆದರೆ ಗಿಡ ಬೆಳೆಸೋಕ್ಕೆ ಬೇಡ ಅಂತಾರೆ. ಜಾಥಾದಲ್ಲಿ ಕರ್ನಾಟಕ ಜನಪದ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷೆ ಉಷಾ, ಶಾಲೆಯ ಮುಖ್ಯ ಶಿಕ್ಷಕರುಗಳಾದ ಎಂ ನಾರಾಯಣಸ್ವಾಮಿ, ನವಮೋಹನ್, ಡಿವಿ ಮಂಜುಳಾ, ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಭಾಗಿಯಾಗಿದ್ದರು. ಅರುಣ್ ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಹೊರವಲಯದ ಕಾಶಂಪುರಂ ಬಳಿ ಇರುವ ಪುರಸಭೆ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಕೆಲ ಕಾಲ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಬಾಗೇಪಲ್ಲಿ ಗುಡಿಬಂಡೆ ಮಾರ್ಗದ ರಸ್ತೆಗೆ ಹೊಂದಿಕೊಂಡಿರುವ ಪುರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಹೊಗೆ ಮಿಶ್ರಿತ ಬೆಂಕಿ ಕಾಣಿಸಿಕೊಂಡಿದ್ದು ಕ್ರಮೇಣ ಹೊಗೆಯ ವ್ಯಾಪ್ತಿ ಅಕ್ಕಪಕ್ಕದ ಪ್ರದೇಶ ಮತ್ತು ರಸ್ತೆಗೂ ವಿಸ್ತರಿಸಿದೆ. ಇದರಿಂದ ರಸ್ತೆ ಮೂಲಕ ಸಂಚರಿಸುವ ವಾಹನ ಹಾಗೂ ಸವಾರರಲ್ಲಿ ಭಯವನ್ನುಂಟು ಮಾಡಿತ್ತು. ಇನ್ನು ಬೆಂಕಿ ಕೆನ್ನಾಲಿಯು ಸಹ ವಿಸ್ತರಣೆಯಾಗತೊಡಗಿತು. ಈ ವೇಳೆ ಸ್ಥಳಕ್ಕೆ ಧಾವಿಸಿದ ಪುರಸಭೆ ಅಧಿಕಾರಿಗಳು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ಬೆಂಕಿ ನಂದಿಸುವ ವಾಹನ ಕರೆಸಿದರು.
ಅಗ್ನಿಶಾಮಕ ದಳ ವಾಹನ ಸಮಯಕ್ಕೆ ಸರಿಯಾಗಿ ಬರದೇ ಇದ್ದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಇರುವ ಸುಮಾರು 20 ಲಕ್ಷಕ್ಕೂ ಹೆಚ್ಚಿನ ಯಂತ್ರೋಪಕರಣ ಸಾಧನ ಸಲಕರಣೆಗಳು ಬೆಂಕಿಗೆ ಆಹುತಿಯಾಗುವ ಸಾಧ್ಯತೆ ಇತ್ತು. ಒಂದು ವೇಳೆ ಬೆಂಕಿ ಹೊತ್ತಿಕೊಂಡಿದ್ದರೆ ಹಾನಿಯ ಅಂದಾಜು ನಿರೀಕ್ಷೆಗೂ ಹೆಚ್ಚಾಗುವ ಸಂಭವವಿತ್ತು. ಬೆಂಕಿ ಮತ್ತು ಹೊಗೆಯನ್ನು ನಂದಿಸಲು ಅಗ್ನಿಶಾಮಕ ದಳ ಮತ್ತು ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಹತೋಟಿಗೆ ತರಲು ಹರ ಸಾಹಸಪಟ್ಟರು. ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಈ ಪ್ರಮಾಣದ ಬೆಂಕಿ ಮತ್ತು ಹೊಗೆ ಹೊತ್ತಿಕೊಳ್ಳಲು ಸಂಬಂಧಿಸಿದ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇರುವುದು ಪ್ರಮುಖ ಕಾರಣ ಎಂಬ ದೂರುಗಳು ಕೇಳಿಬಂದಿವೆ. ಮುಂದಿನ ದಿನಗಳಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಈ ರೀತಿಯ ಅನಾಹುತ ಸಂಭವಿಸಿದಂತೆ ಪುರಸಭೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಸಿಮೆಂಟ್ ಸಾಗಿಸುವ ಕ್ಯಾಂಟರ್ ವಾಹನ ಬ್ರೇಕ್ ಫೈಲ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿ ಕಂಟೈನರ್ಗೆ ಡಿಕ್ಕಿ ಹೊಡೆದ ಘಟನೆ ಬಾಗೇಪಲ್ಲಿ ಟೋಲ್ ಫ್ಲಾಜಾ ಬಳಿ ನಡೆದಿದೆ. ತಮಿಳುನಾಡು ಹೊಸೂರು ಕಡೆಯಿಂದ ಬರುತ್ತಿದ್ದ ಅರುಣಾಚಲಂ ಕಂಪನಿಗೆ ಸೇರಿದ ಸಿಮೆಂಟ್ ಕ್ಯಾಂಟರ್ ವಾಹನ ಆಂಧ್ರಪ್ರದೇಶದ ಕರ್ನೂಲು ಮಾರ್ಗದ ಬಾಗೇಪಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಳಿಯ ಟೋಲ್ ಪ್ಲಾಜಾ ಬಳಿ ಬ್ರೇಕ್ ಫೈಲ್ ಆಗಿದೆ. ಇದರಿಂದ ಚಾಲಕನ ನಿಯಂತ್ರಣ ತಪ್ಪಿದ ಕ್ಯಾಂಟರ್ ವಾಹನ ಟೋಲ್ ಪ್ಲಾಜಾ ಬಳಿ ನಿಂತಿದ್ದ ಕಂಟೈನರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಘಟನೆಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆಯಿಂದ ಕೆಲಕಾಲ ಟೋಲ್ ಪ್ಲಾಜಾ ಬಳಿ ಟ್ರಾಫಿಕ್ ಜಾಮ್ ನಿರ್ಮಾಣವಾಯಿತು. ನಂತರ ಸ್ಥಳಕ್ಕೆ ಆಗಮಿಸಿದ ಕ್ರೈನ್ ಸಹಾಯದಿಂದ ಕ್ಯಾಂಟರ್ ಮತ್ತು ಕಂಟೈನರ್ ವಾಹನಗಳನ್ನು ಹೊರಕ್ಕೆ ತೆಗೆದು ಟೋಲ್ ಮೂಲಕ ಸಂಚರಿಸುವವರಿಗೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಹೋಗುವಾಗ ಈಗ ಮುಂದೆ ಒಂದು 100-200 ಮೀಟರ್ ಮುಂದೆ ಬ್ರೇಕ್ ಫೇಲಿಯರ್ ಆಗಿತ್ತು. ಬ್ರೇಕ್ ಫೇಲಿಯರ್ ಆಯಿತು. ಈ ಕಡೆ ಎರಡು ಗಾಡಿ, ಆ ಕಡೆ ಎರಡು ಗಾಡಿ ನಿಂತಿದೆ ಗಾಡಿ ಕಾರ್ಗಳು. ಆ ಕಾರ್ಗಳ ಮೇಲೆ ಟಚ್ ಮಾಡೋಕ್ಕಾಗಲ್ಲ, ಟಚ್ ಮಾಡಿದ್ರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಅಂತ ನಾನು ಸೆಂಟ್ರ್ ಪಾಯಿಂಟಲ್ಲಿ ಸೇಫಾಗಿ ಸೇಫ್ಟಿ ಗಾಡಿ ಆಗಿದೆ. ಹಾಗೆ ಆ ಸಮಯದಲ್ಲಿ ಈ ಗಾಡಿ ರನ್ನಿಂಗ್ ಸ್ವಲ್ಪ ಮುಂದೆ ರನ್ನಿಂಗಲ್ಲಿ ಇದೆ, ಅವಾಗ ಇದ್ಮೇಲೆ ಸ್ವಲ್ಪ ಟಚ್ ಆಗಿದೆ. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಅಸಮಣೆ ಏರಬೇಕಾಗಿದ್ದ ಮದುಮಗಳ ಸಾವು, ಮದುಮಗಳ ಅಂಗಾಂಗ ದಾನ ಮಾಡಿ ಸಾರ್ಥಕತೆ ಮೆರೆದ ಪೋಷಕರು. ಮಳೆ ಪರಿಹಾರದಿಂದ ಕೈಬಿಟ್ಟಿರುವ ಫಲಾನುಭವಿಗಳನ್ನು ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸಚಿವ ಎಂಟಿಬಿ ನಾಗರಾಜ್ ಸೂಚನೆ. ಜಾತಿ ಭೇದ ಭಾವಗಳನ್ನು ಬದಿಗಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು, ಟಿಟಿಡಿ ನಿರ್ದೇಶಕ ಶಶಿಧರ್. ಕಾರು, ಲಾರಿ, ಬಸ್ಗಳಲ್ಲಿ ಬ್ಯಾಟರಿ ಕದಿಯುತ್ತಿದ್ದ ಕಳ್ಳರ ವರಸೆ ಬದಲು, ಗ್ರಾಮ ಪಂಚಾಯಿತಿಗಳ ಮೇಲೆ ಕಣ್ಣಿಟ್ಟ ಕಳ್ಳರು, ಹೆಚ್ಚರ ಹೆಚ್ಚರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.